ಯೋಚನೆ ಮಾಡ್ತೀಯಾ ಕೊಡೆ? ಇಲ್ಲ ಮೇಡಮ್, ಅದೇ ಚೈನು. ಇನ್ಮೇಲೆ ಈ ಚೈನ್ ನಂದೇ. ಮೇಡಮ್, ಮೀನಾ ಮೇಡಮ್ ಕೇಳಿದ್ರೆ ಏನ್ ಹೇಳಿ ನಾನು? ಈರೋ ಫಂಕ್ಷನ್ ಟೆನ್ಷನ್ ಅಲ್ಲಿ ಇದೆಲ್ಲ ಅವಳು ನೆನಪಿಸ್ಕೊಂಡು ಕೇಳಲ್ಲ. ನೀನ್ ಹೋಗ್. ಒಂದ್ ವೇಳೆ ಕೇಳ್ಬಿಟ್ರೆ? ಏಯ್, ನೀನ್ ನನ್ ಕೇಳಿಸ್ತವಳ ಇಲ್ಲ ಮೀನಾ ಕೇಳಿಸ್ತವಳ? ನೀನ್ ನನ್ಗಿಂತ ಅವಳಿಗೆ ಭಯ ಪಡ್ತಿದ್ಯಾ? ಇಲ್ಲೋಡು, ನೀನ್ ನನಗ್ ಮಾತ್ರ ಬೆಲೆ ಮರ್ಯಾದೆ ಕೊಡ್ಬೇಕು. ಹೌದು ಸರಿ, ಅದಕ್ಕೆ ನಿನಗೆ ತಿಂಗಳ ಸಂಬಳನು ಕೊಡೋದು ಅಲ್ಲದೆ ವಿಶ್ವಾಸಕ್ಕೆ ಅಂತ ಇನ್ಸೆಂಟಿವ್ನು ಪಾಕೆಟ್ ಹಿಡಿಯಕ್ಕೆ ಅಂತ ಬಾಟಲ್ನು ಕೊಡ್ತೀವಿ. ಬಾಯಿ ಮುಚ್ಚುತ್ತೀರಾ ಹಂಸ? ಆ ಅಭಿ ಈ ಫಂಕ್ಷನ್ ಗೆ ಬರ್ತಾ ಇರೋ ಹಾಗೆ ನೋಡ್ಕೊ, ಮೀನಾ ಜೊತೆಲೇ ಇದ್ ನೋಡ್ಕೊ. ಸರಿ ಮೇಡಮ್, ಹೋಗಿ. ಆಯ್ತು. ಅಯ್ಯೋ ಹಂಸ. ನಿಜವಾಗ್ಲೂ ಕಪ್ ಗೆದ್ದವನು ಕೂಡ ಕಪ್ ಸೇಪಂದೆ ಬೇರೆ ಕೆಲಸ ನೋಡ್ಕೊಂಡು ಹೋಗ್ತಾನೆ. ಈ ಸೆಲೆಬ್ರೇಷನ್ ಹಾಕೋ ಜಾಸ್ತಿ ಆಯ್ತಪ್ಪ. ಎಲ್ಲ ಮೀನನ್ ಕೆಲ್ಸಾನೆ. ಗಂಡಿನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಊರ್ಗೆಲ್ಲ ಡಂಗೂರ ಹೊಡಿತಿದ್ದಾಳೆ. ಸರಿಯಾದ ಪಬ್ಲಿಸಿಟಿ ಅಲ್ಲಗಿರಿ. ಗಂಡನ್ನ ನಿನಗಿಂತ ಜಾಸ್ತಿ ಪ್ರೀತಿ ಮಾಡೋರ್ ಯಾರಿದಾರೆ? ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸೊಳಗೆ ಇಟ್ಕೊಂಡು ಹೊರಗಡೆ ಕೆಟ್ಟ ಕೆಟ್ಟದಾಗ ಬೈತಿಯಲ್ಲ, ನಿನ್ ತರ ಯಾರಿದಾರೆ? ಜಾಸ್ತಿ ಆಯ್ತಾ? ಏನು ಇಲ್ಲ, ಈ ತರ ಸ್ವಲ್ಪ ನಾಚಿಕೆ ಇಲ್ದಂಗ್ ಮಾತಾಡ್ತಿದ್ದೀರಾ? ಹೌದು. ನಾಗೆಲ್ಲ ನೋಡ್ಬೇಡಗಿರಿ, ಏನೋ ಒಂದೆರಡು ಸಲ ಬಿಸ್ನೆಸ್ ಅಲ್ಲಿ ಒಂದಷ್ಟು ಕೋಟಿನ ಲಾಸ್ ಮಾಡ್ಬಿಟ್ಟೆ. ಹಂಗಂತ ಯಾವಾಗ್ಲೂ ಲಾಸ್ ಮಾಡ್ತಾನೆ ಇರ್ತೀನ. ಫಂಕ್ಷನ್ ಮುಗಿಯೋವರೆಗೆ ಸ್ವಲ್ಪ ಮಾತಾಡ್ದೇನೆ, ಬಾಯಿ ಮುಚ್ಕೊಂಡಿರಿ, ಇಲ್ಲ ಅಂದ್ರೆ. ಓಕೆ, ಡೋರ್ ಕ್ಲೋಸ್. ಅಮ್ಮ, ಫಂಕ್ಷನ್ ಗಾಗಿರೋ ಎಲ್ಲ ತಯಾರಿಗಳು ಸರಿಯಾಗಿದ್ಯಾ ಅಂತ ನನ್ ಬೆಳಿಗ್ಗೆಯಿಂದ ನೋಡ್ಕೋತಿದ್ದೀನಮ್ಮ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ, ಅದಾದ್ಮೇಲೆ ಫಂಕ್ಷನ್ ನ ಜಾಮ್ ಜಾಮ್ ಆಗಿ ಸ್ಟಾರ್ಟ್ ಮಾಡೋಣ. ಅಯ್ಯೋ ಪಾಪಿ, ಏನ್ ನಡೀತಿದೆ ಅಂತ ಒಂದ್ಸಾರಿನೂ ನೋಡ್ಲಿಲ್ಲ. ಎಲ್ಲ ಮಾಡಿದ್ ನಾವು, ಆದ್ರೆ ಅಮ್ಮ ಹತ್ರ ಸುಳ್ಳು ಹೇಳ್ತಿದ್ಯಾ? ಅರೇಂಜ್ಮೆಂಟ್ ಎಲ್ಲ ಒಂದ್ ಕಡೆ, ಆದ್ರೆ ಊಟ ತಿಂಡಿಲಿ ಯಾವ ಕೊರತೆನೂ ಆಗ್ಬಾರ್ದು. ಬಂದವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ ಬಾಯಿ ತುಂಬಾ ಹರಿಸ್ ಹೋದ್ರೇನೆ ಮನ್ಸಿಗೆ ತೃಪ್ತಿ ಆಗೋದು. ಅಡಿಗೆ ಎಲ್ಲ ಸೂಪರ್ ಆಗಿದೆ ಅತ್ತೆ. ವೆಜ್ ಅಲ್ಲಿ ಮಜ್ಜಿಗೆ ಹುಳಿಂದ ಹಿಡಿದು ನಾನ್ ವೆಜ್ ಅಲ್ಲಿ ತಂದೂರಿ ವರೆಗೂ ಎಲ್ಲ ಇದೆ. ತಿಂದ್ಮೇಲೆ ಕೈ ತೊಳಿ ಅವಶ್ಯಕತೆನೂ ಇಲ್ಲ, ಆ ಲೆವೆಲ್ ಗೆ ಟೇಸ್ಟಿ ಆಗಿದೆ. ಸರಿ ಸರಿ, ನಿಂತಿದ್ದ ಜಾಗದಲ್ಲೇ ನಿಲ್ದೆ ಹೋಗಿ ಬೇರೆ ಕೆಲಸ ಎಲ್ಲ ನೋಡಿ. ಸರಿ ಹೋಗಿ. ಸರಿ, ಗಿರಿ ಅಲ್ಲಿ ನೋಡು. ಅಮ್ಮ ಅಲ್ಲಿ ನೋಡಿ. ಅಮ್ಮ, ಇಬ್ರು ಎಷ್ಟ್ ಚೆನ್ನಾಗಿ ಆಕಾಶ ಭೂಮಿ ತರ, ಎರಡ್ ಕಣ್ಗಳ ತರ, ಮೋಡ ಮತ್ತೆ ಮಳೆ ತರ ಒಂದಾಗ್ ಸೇರ್ಕೊಂಡ್ ಬರ್ತಿದ್ದಾರೆ. ಇದನ್ನ ನೋಡಕ್ಕೆ ತುಂಬಾ ಸಂತೋಷವಾಗಿದ್ಯಮ್ಮ. ಅಮ್ಮ, ಇದಾದ್ಮೇಲೆ ಯಾಕೆ ಸುಮ್ನೆ ಹಾಸ್ಟೆಲ್ ಎಲ್ಲ? ಅದೇ ಇಬ್ರು ತಿಕ್ ಫ್ರೆಂಡ್ಸ್ ಆಗ್ಬಿಟ್ರಲ್ಲ. ಹಾಗ್ ಮಾತ್ರ ಅನ್ಕೋಬೇಡ ಗಿರ್ಜಾ, ಇವ್ರಿಬ್ರು ಬೇರೆ ಬೇರೆ ಆಗ್ಬಿಟ್ರೆ ಅವ್ರಿಗ್ ಮಾತ್ರ ಸಮಸ್ಯೆ, ಆದ್ರೆ ಒಂದಾಗ್ಬಿಟ್ರೆ ನಮ್ಗೆಲ್ರಿಗೂ ಸಮಸ್ಯೆ. ಫಂಕ್ಷನ್ ಮುಗಿಯೋದ್ರೊಳಗೆ ಸುಮಂತ್ ಹೇಗ್ ನಡ್ಕೋತಾನೆ ಅನ್ನೋದ್ರ ಮೇಲೇನೆ ಅವನ್ನ ಹಾಸ್ಟೆಲ್ ಕಳ್ಸೋದ ಬೇಡ್ವಾ ಅಂತ ಡಿಸೈಡ್ ಮಾಡೋದು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು. ಸೂಪರ್ ಆಗಿದೆ ಸಣ್ಕರಿಯಪ್ಪ. ಸಣ್ಕರಿಯಪ್ಪ, ಯು ಮೀನ್ ಅಷ್ಟ್ ಕಪ್ಪ ಇದಾನ? ಸಾರಿ ಸಾರಿ ಕಂದ, ಗೊತ್ತಿಲ್ದೆ ಹೇಳ್ಬಿಟ್ಟೆ. ಹಾ ಅಜ್ಜೆ, ನನ್ನ ಡ್ರೆಸ್ ಹೆಂಗಿದೆ ಅಜ್ಜೆ? ನಿಂದು ಸೂಪರ್ ಆಗಿದೆ. ಥ್ಯಾಂಕ್ ಯು ಅಜ್ಜೆ. ಮುಂದೆ ಒಳ್ಳೆ ಒಳ್ಳೆ ನೋಡ್ತಾ ಇದ್ಯಾ? ಓಯ್ ಮುಗಿಲ, ಈ ಮನೇಲಿ ನಿಂಗೆ ಎಲ್ಲರ ಮುಂದೆ ಜಾಸ್ತಿ ಆಗ್ತಾ ಇದೆ ಅಂತ ಕೊಬ್ಬಿದೆ ಅಲ್ವಾ? ನಾನಂತೂ ಹಂಗಾಗಕ್ ಬಿಡಲ್ಲ. ಈ ಪಾರ್ಟಿ ಆಗದ್ ಒಳಗಡೆ ಯಾವ್ದಾದ್ರು ಒಂದ್ ವಿಷಯದಲ್ಲಿ ನಿನಗೆ ಕೆಟ್ಟ ಹೆಸರು ಬರಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸುಮಂತೆ ಅಲ್ಲ. ನೋಡ್ತಾ ಇರು, ಈ ಫಂಕ್ಷನ್ ಆಗದ್ ಒಳಗಡೆ ನಿನ್ಗೊಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುಗಿಲೇ ಅಲ್ಲ. ನೋಡ್ತಾ ಇರು, ಮಾಡ್ತೀನಿ ನಿನ್ಗೆ.
ಡ್ರೆಸ್ ಹೇಗಮ್ಮ ಇದೆ, ಚೆನ್ನಾಗಿದ್ಯಾ? ನೀನಂತೂ ಉತ್ತರ ಕೊಡಕ್ಕಾಗಲ್ಲ, ಆದ್ರೆ ಅಪ್ಪಂಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ನಂಗೆ ದೃಷ್ಟಿ ತೆಗ್ದೋದ್ರಮ್ಮ. ಹಾಗಾದ್ರೆ ನಿನ್ಗೂ ಈ ಡ್ರೆಸ್ ಇಷ್ಟ ಅಂತ ತಾನೇ ಅರ್ಥ. ನೀನಿದ್ದಿದ್ರೆ ಈ ತರ ಡ್ರೆಸ್ ಎಲ್ಲ ನನಗೆ ತಂದ್ಕೊಟ್ಟು ನನ್ಗೆ ಹಾಕು ಅಂತ ಹೇಳಿ ನೀನ್ ಖುಷಿ ಪಡ್ತಿದ್ದೆ ಅಲ್ವಮ್ಮ? ನಿಂಗೇನಷ್ಟು ಅವಸರ ಅಂತಾನೆ ಗೊತ್ತಿಲ್ಲ, ನನ್ ಜೊತೆ ಸ್ವಲ್ಪ ದಿನನೂ ಇಲ್ದೆ ಹೋಗ್ಬಿಟ್ಟೆ. ಮೀನಾ ಮೇಡಮ್ನ ನೋಡಮ್ಮ, ನಾನ್ ಸಾಧಾರಣ ಒಬ್ಬ ಡ್ರೈವರ್ ಅವ್ರ ಮಗಳು ತಾನೆ. ಅವ್ರ ಮನೆ ಫಂಕ್ಷನ್ಗೆ ನಂಗೂ ಗ್ರ್ಯಾಂಡ್ ಆಗಿ ಡ್ರೆಸ್ ತೆಕ್ಕೊಟ್ಟು ಚೆನ್ನಾಗಿದ್ಯಾ ಅಂತ ನೋಡ್ತಾರಮ್ಮ. ಒಬ್ರು ಸಂತೋಷದಿಂದ ಇನ್ನೊಬ್ರು ಸಂತೋಷ ಪಡೋ ಹಾಗೆ ಇನ್ನೊಬ್ರು ಚಂದನ ನೋಡ್ಕೊಂಡು ಸಂತೋಷ ಪಡೋದು ಒಂದು ಮನಸ್ತೃಪ್ತಿ ಅಂತಾನೆ ಅನ್ಸುತ್ತೆ ಅಲ್ವಮ್ಮ? ಕೂತ್ಕೊಳ್ಳಿ. ಹಲೋ, ಏನ್ ಕಸ್ತೂರಿ ಅಕ್ಕ ಹಾಗ್ ನೋಡ್ತಾ ಇದ್ದೀರಾ? ಈ ಸೀರಿಯಲ್ ನಿಮ್ಮನ್ನ ನೋಡ್ತಿದ್ರೆ ಆ ದೇವತೆ ದುರ್ಗಾದೇವಿ ನೋಡ್ದಂಗ ಅನಿಸ್ತಾ ಇದೆ. ಮನಸ್ಸು ಅಂದವಾಗಿದ್ರೆ ಮನುಷ್ಯನು ಅಂದವಾಗಿರ್ತಾನೆ ಅಂತ ಕೇಳಿದ್ದೆ, ಅದನ್ನೀಗ ನೇರವಾಗಿ ನೋಡ್ತಾ ಇದ್ದೀನಿ. ನನ್ನನ್ನು ತುಂಬಾ ಹೊಗಳ್ತಾ ಇದ್ದೀರಾ ನೀವು. ನಾನು ಈ ಸೀರಿಯಲ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಇಲ್ಲ ಮೇಡಮ್, ನೀವು ಉಟ್ಕೊಂಡಿರೋದ್ರಿಂದಲೇ ಈ ಸೀರೆ ಅಂದ ಜಾಸ್ತಿ ಆಗಿದೆ. ಇದನ್ನೇನಾದ್ರೂ ಗಿರಿಜಾ ಮೇಡಮ್ ಕೇಳಿಸ್ಕೊಂಡಿದ್ರೆ ಚೆನ್ನಾಗಿ ಹೊಟ್ಟೆ ಉರ್ಕೊಂಡಿರೋರು. ನನಗೆ ಹೊಟ್ಟೆ ಉರಿತಿದೆ. ಅದ್ ಸರಿ ಮೇಡಮ್, ನೀವ್ ಇಸ್ಕೊಟ್ಟು ಈ ಸೀರೆಯಲ್ಲಿ ನಾವ್ ಹೇಗಿದ್ದೀವಿ ಅಂತ ಹೇಳಲೇ ಇಲ್ಲ. ಸೂಪರ್ ಆಗಿದ್ದೀರಾ ಮೇಡಮ್. ನೀವು ನಮ್ಗೆ ಅಂತ ತಂದಿರೋ ಎಲ್ಲಾ ಬಟ್ಟೆನು ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲರಿಗೂ ಅವ್ರ ಬಣ್ಣಕ್ಕೆ ಸೂಟ್ ಆಗೋ ತರದ ಬಟ್ಟೆಗಳನ್ನೇ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಅಯ್ಯಯ್ಯೋ, ಇವಾಗ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಾ ಇದ್ದೀರಾ? ನೀವೆಲ್ಲ ನನ್ನ ಒಡ ಹುಟ್ಟಿದ ಅಕ್ಕ ತಂಗಿರ್ ತರಾನೆ ನೋಡ್ತಿರೋದು. ನಾನ್ ತೆಕ್ಕೊಟ್ಟಿರೋ ಡ್ರೆಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಿದ್ದೀರಾ, ಅದನ್ ಕೇಳಕ್ಕೆ ನನಗ್ ತುಂಬಾ ಖುಷಿ ಆಗ್ತಿದೆ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಮೇಡಮ್, ಗಂಡಸರಿಗೂ ಒಳ್ಳೆ ಡ್ರೆಸ್ ಗಳು ಇಸ್ಕೊಟ್ಟಿದ್ದೀರಾ. ಕೃಷ್ಣಣ್ಣನ್ ನೋಡಿ, ಅವ್ರು ನೋಡಕ್ ನೂರ್ ಕಣ್ ಸಾಲದು, ಅಷ್ಟ್ ಚೆನ್ನಾಗ್ ಕಾಣಿಸ್ತಿದ್ದಾರೆ. ಯಾರನ್ನ ಹುಡುಕ್ತಿದ್ದೀರಾ ಮೇಡಮ್? ಅಕ್ಕ ಅಭಿಯಲ್ಲಿ. ಅಯ್ಯೋ, ಟೈಮ್ ಆಯ್ತು, ಅಪ್ಪ ಇನ್ನೂ ಬರ್ಲಿಲ್ಲ, ಎಲ್ಲಿ ಹೋಗ್ಬಿಟ್ರು? ಮೀನಾ ಮೇಡಮ್ ನನ್ಗೋಸ್ಕರ ಕಾಯ್ತಾ ಇರ್ತಾರಲ್ಲ. ಅಯ್ಯೋ ಛೇ, ಬರೋದ್ರೊಳಗೆ ಫಂಕ್ಷನ್ ಮುಗ್ದೋದ್ರೆ ನಾನ್ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತಲ್ಲ. ಅಪ್ಪ ಬರೋ ಹಾಗೆ ಕಾಣ್ತಿಲ್ಲ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಇದ್ರೆ ನಾನ್ ಫಂಕ್ಷನ್ಗೆ ಹೋಗಲ್ಲ, ಫಂಕ್ಷನ್ ಮುಗಿಸಿ ಎಲ್ಲ ಹೋಗ್ಬಿಡ್ತಾರೆ. ನಾನೇ ಹೋಗಿ ನೋಡ್ತೀನಿ, ಬಾಯಮ್ಮ. ಇದೆಷ್ಟು ಚಿಕ್ಕದಿದೆ, ಒಳಗ್ ಹೋಗುತ್ತಾ? ಆರಾಮಾಗಿ ಹೋಗುತ್ತೆ. ಫುಲ್ ಒಳಗ್ ಹೋಗುತ್ತಲ್ವಾ? ಒಂದ್ಸತಿ ಒಳಗ್ ಹೋದ್ರೆ ಮತ್ತೆ ತೆಗಿಯಕ್ಕೆ ಆಗಲ್ಲ, ಅಷ್ಟು ಡೀಪ್ ಆಗಿ ಹೋಗುತ್ತೆ. ಪಕ್ಕ ಹೋಗುತ್ತಾ? ನಂಬಿಕೆ ಇಲ್ಲ ಅಂದ್ರೆ ತಿರ್ಗು, ನಿನಗೆ ಹಾಕ್ ತೋರಿಸ್ತೀನಿ. ಅಯ್ಯೋ ಬೇಡ, ತಗೋ ಹಾಗಾದ್ರೆ ಹಾಕು ಇದನ್ನ. ಸರಿಯಾಗಿ ಹಿಡ್ಕೋ, ಯಾರಾದ್ರೂ ನೋಡ್ಬಿಡ್ತಾರೆ ಬೇಗ. ಕರೆಕ್ಟ್ ಆಗಿದೆ. ಡನ್.